ತಂದೆ ತಾಯಿ ಕುತ್ಕೊಂಡು ನೋಡೋಂಥ ಫಿಲಮ್ ಇರಬೇಕು, ತಾಯ್ದೀರ್ ಕರ್ಕೊಂಡು ನಿಮ್ಮದೇ ನೋಡ್ತಾ ಸ್ಟೋರಿ ಇರಬೇಕು. ಬರೀ ವಾಡಿ ಬಡಿ ತಿಡಿ ಏನು ಅರ್ಥ ಇಲ್ಲ. ಒಂದು ತಾಯಿ ಹೆಂಡತಿ ಮಕ್ಕಳು ಕರ್ಕೊಂಡ್ರೆ ಕುತ್ಕೊಂಡು ನೋಡೋ ಥರ ಕಣ್ಣೀರು ಸೂಸೋ ಥರ ಫಿಲಮ್ ಇರಬೇಕು. ಬರೀ ಹುಡುಗರುಗಳು ಕುತ್ಕೊಂಡು ಎಂಜಾಯ್ ಮಾಡ್ತಾರೆ, ಇದೆ ತಾಯಿ ತಂದೆ ನೋಡುವ ಫಿಲಮ್ ಅಲ್ಲ. ನಂಬರ್ ಒನ್ ರಾಕಿ ಭಾಯ್, ಒಳ್ಳೆ ಫಿಲಮು, ಒಳ್ಳೆ ಸ್ಟೋರಿ, ಒಳ್ಳೆ ಇಂಗ್ಲೀಷ್ ಫಿಲಮ್ ನೋಡ್ದಂಗಿದೆ ಅಂದರೆ ಎಲ್ಲ ನೋಡೋ ಅಂಥ ಪಿಕ್ಚರು. ಆಲ್ರೆಡಿ 25 ವಾರ ಓಡಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಆಸೆ ಪಡ್ತೀವಿ. ನಂಬರ್ ಒನ್ ಅಷ್ಟೇ. ಬೆಸ್ಟ್ ಡೈರೆಕ್ಟ್ರ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ಎಲ್ಲರೂ ಇನ್ನೊಂದ್ಸರಿ ನೋಡಿ. ಚೆನ್ನಾಗಿದೆ ಪಿಕ್ಚರ್, ಇಲ್ಲ ಸ್ಟೈಲು ಪಿಕ್ಚರ್ ಎಲ್ಲನೂ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಇದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕೆ ಚೆನ್ನಾಗೇ ಇದೆ. ಫಿಲಮ್ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕು. ಎಕ್ಸಲೆಂಟ್ ಮೂವಿ, ವೆರಿ ಗುಡ್ ಪಿಕ್ಚರೈಸೇಷನ್. ಯಾ ಸರ್, ಆ್ಯಕ್ಚುಲಿ ಆ್ಯಸ್ ಈಕ್ವಲ್ ಅಂಟ್ ಹಾಲಿವುಡ್ ಮೂವಿ ಸರ್, ಸೊ ಆಲ್ US ಸಿಟಿಸನ್ಸ್ ಮಸ್ಟ್ ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು ಸರ್. ಸರ್, ಯಾವ ಮೂವಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಸರ್, KGF ಈಸ್ KGF ಸರ್. ಓಕೆನಾ? ಡೈರೆಕ್ಷನ್ ಸೂಪರ್, ಯಶ್ ಆ್ಯಕ್ಟಿಂಗ್ ನಿಮಗೆ ಗೊತ್ತಿದೆ ಹಿಂಗೆ ಮಾಡ್ತಾರೆ ಅಂತೇಳಿ. ಡೈರೆಕ್ಷನ್ ಸೂಪರ್, ಎವ್ರಿಥಿಂಗ್ ಈಸ್ ಸೂಪರ್ ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಈವನ್ ಕೋ ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೂಪರ್ ಆ್ಯಕ್ಟಿಂಗ್ ಸರ್, ಥ್ಯಾಂಕ್ ಯು. ಎಕ್ಸಲೆಂಟ್ ಮೂವಿ ಸರ್, ಕಂಪ್ಲೀಟ್ಲಿ ರಾಕಿ ಯಶ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಓವರ್ಆಲ್ ಪಿಕ್ಚರ್ 110 out of 10. ಥ್ಯಾಂಕ್ ಯು. ಬೇರೆ ಭಾಷೆಗಿಂತ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಕನ್ನಡ ಇವಾಗ ತುಂಬ ಮುಂದೆ ಬಂದಿದೆ. ಕನ್ನಡದಲ್ಲಿ ಈ ಥರ ಡೈರೆಕ್ಟರ್ಗಳು ಮುಂದೆ ಬರಬೇಕು. ಡೈರೆಕ್ಟರಿಂದಲೇ ಪಿಕ್ಚರು, ಪಿಕ್ಚರಿಂದಲೇ ಮಾಡಬೇಕು ಅಂತಂದರೆ ಹೀರೋ ಡೈರೆಕ್ಟರ್ ಚೆನ್ನಾಗಿರಬೇಕು. ಸೊ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಬರಬೇಕು ಅಂದರೆ ಇಂಥ ಒಳ್ಳೊಳ್ಳೆ ಒರಿಜಿನಲ್ ಕಥೆಗಳನ್ನ ತೊಗೊಂಬಂದು ಮಾಡಿದ್ರೆ ತುಂಬ ಮುಂದೆ ಬರುತ್ತೆ. ಥ್ಯಾಂಕ್ ಯು. ಆಸಮ್, ಸೂಪರ್, ಸೂಪರ್, ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಬೇಕಂತ ನನ್ನ ವಿನಂತಿ. ಥ್ಯಾಂಕ್ ಯು. ಸೂಪರ್, ಸೂಪರ್ ರಾಕಿ ಬಾಯ್. ಬೀಸ್ಟು ಊಸ್ಟ್ ಆಗಿದೆ, KGF ಬೆಸ್ಟ್ ಆಗಿದೆ. ಪುಷ್ಪ ಏನು ಇಲ್ಲ, 100 times ಸೂಪರ್ ಆಗಿದೆ, ಎಲ್ಲನೂ ಇಷ್ಟ ಆಗುತ್ತೆ. ಕನ್ನಡದವ್ರ ಮೇಲೆ ಕನ್ನಡ ಫಿಲಮ್ನೇ ಫಸ್ಟ್ ಇಷ್ಟಪಡೋದು, ಸೊ ಎಲ್ಲನೂ ಇಷ್ಟ ಆಯಿತು. ಫಸ್ಟ್ ನಾವು ನಮ್ಮ ಕನ್ನಡನ ಇಷ್ಟಪಡಬೇಕು, ಆಮೇಲೆ ಬೇರೆ ಭಾಷೆ. ಸೊ ಹಾಗಾಗಿ ನಮ್ಗೆ ಯಶ್ ಬಗ್ಗೆನೂ ಅಭಿಮಾನ ಇದೆ, ಕನ್ನಡದ ಬಗ್ಗೆನೂ ಅಭಿಮಾನ ಇದೆ, ಕನ್ನಡ ಫಿಲಮ್ ಇಂಡಸ್ಟ್ರಿ ಬಗ್ಗೆನೂ ಅಭಿಮಾನ ಇದೆ. ಅವ್ರು ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ ಇದೇ ಥರ ಮುಂದೆ ಕೊಟ್ಕೊಂಡು ಹೋಗಲಿ ಅಂತ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಸರ್, ಅದು ನಮ್ಮ ಮನಸ್ಸಲ್ಲಿರೋದು. ನಾವು ಕನ್ನಡದವರಾಗಿ ಬೇರೆ ಭಾಷೆ ಫಿಲಮ್ನ ಹೇಗೆ ನೋಡ್ತೀವೋ ಅದೇ ಥರ ಇವಾಗ ಬೇರೆ ಭಾಷೆಯವರು ನಮ್ಮನ್ನ ನೋಡೋಕ್ಕೆ ಶುರು ಮಾಡಿದಾರಲ್ಲ, ಸೊ ಇದನ್ನು ಹೀಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ರೆಸ್ಪೆಕ್ಟ್ ಮುಂಚೆಯಿಂದನೂ ಇತ್ತು ಸರ್, ಆದರೆ ಅದು ಕಡಿಮೆ ಜನಕ್ಕೆ ತಲುಪಿತ್ತು, ಇವಾಗಿನ್ನ ಜಾಸ್ತಿ ಜನಕ್ಕೆ ತಲುಪಿದೆ. ಸೊ ಹಾಗಾಗಿ ವಿ ಆರ್ ಹ್ಯಾಪಿ.